ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನಮ್ಮ ಇವತ್ತಿನ ಅತಿಥಿ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 13 ವರ್ಷಗಳ ನಂತರದ ರೀಎಂಟ್ರಿ ಬಿಜೆಪಿಗೆ ಬೂಸ್ಟ್ ಕೊಡುತ್ತಾ ಸರ್? ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಿ ಭಾವನಾ. ಆವತ್ತು ಪಕ್ಷಕ್ಕೆ ಬೇಡವಾದವರನ್ನೇ ಇವತ್ತು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ಸೊ ಒಂದು ಮನೆಯಲ್ಲಿ ಯಾರೇ ಒಬ್ಬ ಮಗನ್ನ ಹೊರಗಡೆ ಕಳಿಸಿದ್ರು ಕೂಡ ಮತ್ತೆ ವಾಪಸ್ ಆ ತಂದೆ ತಾಯಿಗಳು ಕರ್ಕೊಳ್ಳಿ ಕರ್ಕೊಳ್ತಾರೆ. ಬಿಜೆಪಿಯವರೇ ಕರೆದ್ರ ನೀವೇ ಹೋದ್ರ? ಪಕ್ಷ ಅತ್ಯಂತ ಆತ್ಮೀಯತೆಯಿಂದ ನನ್ನ ಆಹ್ವಾನ ಮಾಡಿದ್ರು, ನಾನು ಅಷ್ಟೇ ಒಂದು ಪ್ರೀತಿಯಿಂದ ಒಪ್ಪಿಕೊಂಡೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರಲ್ಲ. ಜನಾರ್ದನ ರೆಡ್ಡಿ ತಮ್ಮ ಸಹೋದರ ಮತ್ತು ಸ್ನೇಹಿತನ ಸೋಲಿಗೆ ಕೆಲಸ ಮಾಡಿದ್ರು. ಸೊ ನನ್ನ ಪಕ್ಷ ಆ ಹಿಂದೆ ನಾನು ಏನು ರಾಜಕೀಯವಾಗಿ ಕಡಿದಾಗ ಅದರ ಒಂದು ಪ್ರಭಾವದಲ್ಲಿ ಅವ್ರು ಸೋಲ್ಬೇಕಾಯ್ತು. 2006 ಜನಾರ್ದನ ರೆಡ್ಡಿ ಅವರ ವರ್ಚಸ್ಸು 2024 ಕಡಿಮೆ ಆಗಿದೆ, ಅದು ಜನರೇ ಹೇಳಬೇಕು. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿದೆ, ಅದು ಕನಸೋ ಭ್ರಮೆಯೋ? ಯಾವತ್ತೂ ಕೂಡ ಯಾವುದೇ ಒಂದು ಅಧಿಕಾರದ ಕನಸು ಇಟ್ಕೊಂಡವನು ನಾನಲ್ಲ. ಧನ್ಯವಾದ ಜನಾರ್ದನ್ ರೆಡ್ಡಿ ಅವರೇ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.